ಶುಭೋದಯ ಮಕ್ಕಳೇ ಆಡಿಯೋ ಹಾಗೂ ವಿಡಿಯೋ ಕ್ಲಾಸಿಗೆ ತಮಗೆ ಸ್ವಾಗತ ನಾವು ಮೊದಲನೆಯದಾಗಿ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಸರ ಅಥವಾ ಜೋಡಣೆ ವರ್ಣಮಾಲೆಗಳನ್ನು ಹೇಗೆ ವೈಜ್ಞಾನಿಕವಾಗಿ ವಿಂಗಡಿಸಲಾಗಿದೆ ಮತ್ತು ಓದುವ ವಿಧಾನ ಬರೆಯುವ ವಿಧಾನ ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಒಟ್ಟು ವರ್ಣಮಾಲೆಗಳ ಸಂಖ್ಯೆ 49 ಅದರಲ್ಲಿ ಮೊದಲನೆಯದಾಗಿ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ ಒಟ್ಟು ಸ್ವರಗಳು 13 ಅವುಗಳು ಯಾವವು ಎಂದರೆ ಅ ಆ ಇ ಈ ಉ ಉ ರು ಎ ए ऐ ओ ओ औ हीगे 13 ಸ್ವರಗಳನ್ನು ನೋಡುತ್ತೇವೆ ಇದರಲ್ಲಿ ಮತ್ತೆ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳಲ್ಲಿ ಎರಡು ಪ್ರಕಾರಗಳು ಅವು ಯಾವವು ಎಂದರೆ ಮೊದಲನೆಯದಾಗಿ ಹ್ರಸ್ವ ಸ್ವರ ಎರಡನೆಯದಾಗಿ ದೀರ್ಘ ಸ್ವರ ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ ನೋಡಿ ಇಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ನೀವು ಛಂದಸ್ಸನ್ನು ಕಲಿಯುವಾಗ ಲಘು ಮತ್ತು ಗುರು ಹಾಕುವಾಗ ಈ ಅಕ್ಷರಗಳ ಸ್ಥಾನವನ್ನು ತಿಳಿದುಕೊಳ್ಳುವುದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದ ಗಮನವಿಟ್ಟು ಕೇಳಿ ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅ ಇ ಉ ರು ಎ ಓ ಈ ಆರು ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ ಇನ್ನು ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಆ ಈ ಊ ಏ ಐ ಓ ಔ ಹೀಗೆ ದೀರ್ಘ ಸ್ವರಗಳು 7 ಸ್ವರಗಳ ಬಗ್ಗೆ ತಿಳಿದುಕೊಂಡಿದ್ದಾಯಿತು ಇನ್ನು ವ್ಯಂಜನಗಳನ್ನು ನೋಡೋಣ ವ್ಯಂಜನಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ ಅಥವಾ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತೇವೆ ಇವುಗಳನ್ನು ಸ್ವತಂತ್ರವಾದ ಉಚ್ಚಾರವನ್ನು ಹೊಂದಿರುವುದಿಲ್ಲ ಇವುಗಳನ್ನು ಉಚ್ಚಾರ ಮಾಡಲು ಸ್ವರಗಳ ಸಹಾಯ ಬೇಕೇ ಬೇಕು ಅದು ಹೇಗೆ ಎಂದು ಮುಂದೆ ನಾವು ತಿಳಿದುಕೊಳ್ಳೋಣ ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ 34 ಇದರಲ್ಲಿ ಮತ್ತೆ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅವುಗಳೇ ಮೊದಲನೆಯದಾಗಿ ವರ್ಗೀಯ ವ್ಯಂಜನ ಮತ್ತು ಎರಡನೆಯದಾಗಿ ಅವರ್ಗೀಯ ವ್ಯಂಜನ ಇನ್ನು ವರ್ಗೀಯ ವ್ಯಂಜನಗಳು ಎಂದರೆ ಅಕ್ಷರಗಳು ಉಚ್ಚರಿಸುವಾಗ ಅವುಗಳು ಉಚ್ಚಾರವಾಗುವ ಸ್ಥಾನದ ಆಧಾರದ ಮೇಲೆ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ ಈ ಅಕ್ಷರಗಳೇ ವರ್ಗೀಯ ವ್ಯಂಜನಗಳು ಅವುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ನೋಡಿ ಕ ವರ್ಗ ಈ ಕ ಖ ಗ ಘ ಙ ಈ ಅಕ್ಷರಗಳನ್ನು ಕಂಠಭಾಗದಲ್ಲಿ ಹುಟ್ಟುವುದರಿಂದ ನೋಡಿ
क ख ग घ ङ ಈ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಕಂಠ ಅಕ್ಷರಗಳು ಅಂತ ಕರೆಯುತ್ತಾರೆ. ಇನ್ನು ಚ ವರ್ಗ, ಇವುಗಳು ಎಲ್ಲಿ ಹುಡ್ತವೆ, ಹೇಗೆ ಹುಡ್ತವೆ? ಚ ವರ್ಗ ಚ ಛ ಜ ಝ ಙ, ಇವುಗಳು ತಾಲುವಿನ ಅಥವಾ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವು ತಾಲವ್ಯ ಅಕ್ಷರಗಳು ಅಂತ ಹೇಳಬಹುದು. ನೋಡ್ರಿ, ಚ ಛ ಜ ಝ ಙ, ಚ ಛ ಜ ಝ ಙ ಉಚ್ಚರಿಸಿ ನೋಡಿ ಮಕ್ಕಳೇ. ಚ ಛ ಜ ಝ ಙ, ಹೀಗೆ ಇವು ತಾಲುವಿನ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವು ತಾಲವ್ಯ ಅಕ್ಷರಗಳು ಅಂತ ಕರೆಯುತ್ತಾರೆ. ಇನ್ನು ಟ ವರ್ಗ, ಈ ಟ ವರ್ಗ ಎಲ್ಲಿ ಹುಟ್ಟುತ್ತದೆ? ಈ ಟ ವರ್ಗ ಅಕ್ಷರಗಳು ಮೂರ್ಧನ್ಯ ಭಾಗದಲ್ಲಿ, ಮೂರ್ಧ ಭಾಗದಲ್ಲಿ ಅಂದರೆ ನಾಲ್ಗೆಯನ್ನು ಹಿಂದೆ ಚಾಚಿ, ನಾಲ್ಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗ ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಇವುಗಳು ಮೂರ್ಧನ್ಯ ಅಕ್ಷರಗಳು ಎಂದು ಕರೆಯುತ್ತಾರೆ. ಇನ್ನು ಟ ಠ ಡ ಢ ಙ, ಟ ಠ ಡ ಢ ಣ. ಇನ್ನು ತ ವರ್ಗ, ಈ ತ ವರ್ಗ ಎಲ್ಲಿ ಹುಟ್ಟುತ್ತದೆ? ಹಲ್ಲುಗಳ ಬಳಿ, ಈ ತ ವರ್ಗ ಹಲ್ಲುಗಳ ಬಳಿ ಹುಟ್ಟುವುದರಿಂದ ಅವುಗಳನ್ನು ದಂತ್ಯ ಅಕ್ಷರಗಳು ಎಂದು ಕರೆಯುತ್ತಾರೆ. ತ ಥ ದ ಧ ನ, ತ ಥ ದ ಧ ನ. ಇನ್ನು ಪ ವರ್ಗ, ಈ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸುವುದರಿಂದ ಇವುಗಳನ್ನು ಓಷ್ಠೆ ಅಕ್ಷರಗಳು ಅಂತ ಹೇಳ್ತಾರೆ. ಪ ಫ ಭ ಭ ಮ, ಪ ಫ ಬ ಭ ಮ. ನೋಡಿ, ಅಕ್ಷರಗಳನ್ನು ಹುಟ್ಟುವ ಸ್ಥಾನದ ಆಧಾರದ ಮೇಲೆ 25 ಅಕ್ಷರಗಳನ್ನು ವರ್ಗೀಕರಿಸಲಾಗಿದೆ. ಆದ್ದರಿಂದ ಇವುಗಳನ್ನು ಏನಂತ ಕರೆದ್ರು? ವರ್ಗೀಯ ವ್ಯಂಜನಗಳು ಅಂತ ಕರೆದ್ರು. ಇನ್ನು ಈ ವ್ಯಂಜನಗಳನ್ನು ಬರೆಯುವ ವಿಧಾನ ಹೇಗೆ ನೋಡಿ. ಈ ಕ ಈ ರೀತಿ ಕ ಬರೆದರೆ ಗುಣಿತಾಕ್ಷರವಾಗುತ್ತದೆ. ವ್ಯಂಜನ ಕ ಯಾವತ್ತೂ ನಾವು ಹೀಗೆ ಬರೆಯಬೇಕು. ಇನ್ನು ಓದುವ ವಿಧಾನದಲ್ಲಿಯೂ ಅಷ್ಟೇ ಸರಿಯಾಗಿ ಓದಬೇಕಾಗುತ್ತದೆ. ಕ ಖ ಗ ಘ ಙ, ಚ ಛ ಜ ಝ ಙ. ನೋಡಿ, ಈ ಙ ವ್ಯಂಜನ ಙ ಹೇಗೆ ಬರೆಯಬೇಕು? ಹೀಗೆ. ಇನ್ನೊಮ್ಮೆ ನೋಡಿ, ವ್ಯಂಜನ ಙ ಬರೆಯುವ ವಿಧಾನ ಹೀಗೆ. ಇನ್ನು ಟ ಠ ಡ ಢ ಙ, ತ ಥ ದ ಧ ನ, ಪ ಫ ಬ ಭ ಮ. ಹೀಗೆ ಒಟ್ಟು 25 ವರ್ಗೀಯ ವ್ಯಂಜನಗಳನ್ನು ನಾವು ಈ ರೀತಿಯಾಗಿ ತಿಳಿದುಕೊಳ್ಳಲಾಯಿತು. ಇನ್ನು
वर्गीय व्यंजनगळन्नु मूरु प्रकारगळागि विंगडिसलागिदे अवुगळु हेगे अंत नोडोण इदरल्लि मोदलनेयदागि अल्पप्राण एरडनेयदागि महाप्राण मूरनेयदागि अनुनासिकगळु इन्नु प्राण एंदरे उसिरु प्राण एंदरे उसिरु अल्पप्राणाक्षरगळु अंदरे कड़िमे उसिरिन सहायदिंद कड़िमे उसिरिनिंद उच्चरिसल्पडुव अक्षरगळन्नु अल्पप्राणाक्षरगळु एंदु करेयुत्तेवे आ अल्पप्राणाक्षरगळु यावेवु वर्गद प्रथमाक्षर मत्तु तृतीयाक्षरगळन्नु वर्गद प्रथमाक्षरगळु यावेवु तृतीयाक्षरगळु यावेवु हागिद्रे वर्गद प्रथमाक्षरगळु क च ट त प वर्गद तृतीयाक्षरगळु ग ज ड द ब ई हत्तु अक्षरगळन्नु नावु अल्पप्राणाक्षरगळु एंदु करेयुत्तेवे इन्नु महाप्राणाक्षरगळु अंद्रे एनु महाप्राणाक्षरगळु एंदरे ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಗುರುತಿಸಲ್ಪಟ್ಟಿವೆ ಅವುಗಳು ಪ್ರತಿ ವರ್ಗದ ದ್ವಿತೀಯಾಕ್ಷರಗಳು ಮತ್ತು ಚತುರ್ಥಾಕ್ಷರಗಳು ಮಹಾಪ್ರಾಣಗಳು ಎಂದು ಗುರುತಿಸಲಾಗಿದೆ ಅವುಗಳು ಯಾವ್ಯಾವು ಇಲ್ಲಿ ನೋಡಿ ವರ್ಗದ ದ್ವಿತೀಯಾಕ್ಷರ ಇಲ್ಲಿ ನೋಡಿ ವರ್ಗದ ದ್ವಿತೀಯಾಕ್ಷರ ಮತ್ತು ಚತುರ್ಥಾಕ್ಷರ ಈ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಎಂದು ಹೇಳ್ತೀವಿ ಇವುಗಳನ್ನು ಇವು ख छ ठ थ फ इन्नु वर्गद चतुर्थाक्षरगळु घ झ ढ ध भ हीगे ई हत्तु अक्षरगळन्नु नावु महाप्राणाक्षरगळु एंदु करितीवि इन्नु मूरनेयदागि अनुनासिकाक्षरगळु इन्नु ई अनुनासिकाक्षरगळु नोडि ವರ್ಗದ ಪಂಚಮಾಕ್ಷರಗಳು ಈ ವರ್ಗದ ಪಂಚಮಾಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಎಂದು ಕರಿತೀವಿ ಸರಿನಾ ಈ ವರ್ಗದ ಪಂಚಮಾಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅವುಗಳು ಙ ಞ ಣ ಣ ಮ ಇವುಗಳು ಮೂಗಿನ ಸಹಾಯದಿಂದ ಅಥವಾ ನಾಸಿಕದ ಸಹಾಯದಿಂದ ಮೂಗಿನ ಸಹಾಯ ಅಥವಾ ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅವುಗಳನ್ನು ಉಚ್ಚರಿಸುವ ವಿಧಾನ ಕೂಡ ತಿಳಿದುಕೊಳ್ಳಬೇಕು ಙ ಞ ನ ನ ಮ ಉಚ್ಚರಿಸಿ ನೋಡಿ ಮಕ್ಕಳ ಅವರ್ಗೀಯ ವ್ಯಂಜನಗಳು ಇಷ್ಟು ಹೊತ್ತು ವರ್ಗೀಯ ವ್ಯಂಜನಗಳನ್ನು ಹೇಗೆ ವರ್ಗೀಕರಿಸಲಾಯಿತು ಮತ್ತು ಅವುಗಳನ್ನು ಓದುವ ವಿಧಾನ ಮತ್ತು ಬರೆಯುವ ವಿಧಾನ ಇವುಗಳನ್ನೆಲ್ಲ ತಿಳಿದುಕೊಳ್ಳಲಾಯಿತು ಇನ್ನು ಅವರ್ಗೀಯ ವ್ಯಂಜನಗಳು ಈ ಅವರ್ಗೀಯ ವ್ಯಂಜನಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ ಹಾಗಾಗಿ ಇವುಗಳಿಗೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಇವುಗಳು ಒಟ್ಟು ಒಂಬತ್ತು ಅವುಗಳು ಯಾವ್ಯಾವಂದರೆ ಯ ರ ಲ ವ ಶ
ಶ ಸ ಹ ಳ ಹೀಗೆ ಇವುಗಳನ್ನು ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನು ನಾವು ನೋಡಬಹುದು. ಇನ್ನು ಕೊನೆಯದಾಗಿ ಯೋಗ ವಾಹಗಳು. ಯೋಗ ವಾಹಗಳು ಎಂದರೆ ಏನು? ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗ ವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಇವುಗಳನ್ನು ಸ್ವತಂತ್ರವಾಗಿ ಓದಲು ಬರುವುದಿಲ್ಲ, ಬರೆದರೆ ಅವುಗಳಿಗೆ ಸ್ಥಾನವಿಲ್ಲ. ಇವುಗಳನ್ನು ಬೇರೆ ಬೇರೆ ಅಕ್ಷರಗಳೊಂದಿಗೆ ಸೇರಿಸಿದಾಗ ಮಾತ್ರ ಇವುಗಳಿಗೆ ಅರ್ಥ ಬರುತ್ತದೆ ಮತ್ತು ಓದಲು ಬರುತ್ತದೆ. ಇವುಗಳು ಯೋಗವಾಹಗಳು ಯಾವುವು? ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆಯನ್ನು ಹೊಂದಿರುತ್ತದೆ. ಇನ್ನು ವಿಸರ್ಗ ಎರಡು ಸಣ್ಣ ಸೊನ್ನೆಗಳು ಒಂದರ ಕೆಳಗೆ ಒಂದರಂತೆ ಒಂದು ಅಕ್ಷರ ಗಾತ್ರದಲ್ಲಿ ಎರಡು ಸೊನ್ನೆಗಳನ್ನು ಹೊಂದಿರುತ್ತದೆ. ಇನ್ನು ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಹೇಗೆ ಎಂಬುದನ್ನು ಇಲ್ಲಿ ಒಂದು ಚಾರ್ಟ್ ಹಾಕಲಾಗಿದೆ. ನೋಡಿ, ವರ್ಣಮಾಲೆಗಳೆಷ್ಟು? ಒಟ್ಟು 49. ಅದರಲ್ಲಿ ಸ್ವರಗಳು 13, ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ಇನ್ನು ವ್ಯಂಜನಗಳಲ್ಲಿ 34, ಅದರಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಅದರಲ್ಲಿ ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು ಇವು 25. ನಂತರ ಯೋಗವಾಹ ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ, ಇವುಗಳು 2, ಒಟ್ಟು ಅಕ್ಷರಗಳು 49. ಧನ್ಯವಾದಗಳು ಮಕ್ಕಳೇ. ಇದರಲ್ಲಿ ನಿಮಗೆ ಯಾವುದೇ ಸಮಸ್ಯೆಯನ್ನು ಉಂಟಾದರೆ, ಪ್ರಶ್ನೆಯನ್ನು ಉದ್ಭವವಾದರೆ ನನ್ನನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಕರೆ ಮಾಡಿ ಪ್ರಶ್ನೆಯನ್ನು ಮಾಡಬಹುದು.